ಸುಬ್ರಹ್ಮಣ್ಯ ನೋಡಿ ಗಾಂಜಾ ಇದು ಅಫೀಮ್ ಚರಸಿದ್ದು ಚರಸ್ 50,000 ರೂಪಾಯಿ ಇಷ್ಟಿಗೆ ಇಷ್ಟು ಗಾಂಜಿಗೆ 5,000 ರೂಪಾಯಿ ಕೊಡಬೇಕು ಜೈಲಲ್ಲಿ 2,000 ರೂಪಾಯಿ ಕೊಟ್ಟರೆ ಅವರು 3,000 ರೂಪಾಯಿ ನಮಗೆ 2,000 ರೂಪಾಯಿಗೆ 5,000 ರೂಪಾಯಿ ಆಗಬೇಕು ಬಂಡವಾಳ ತರಕ್ಕೆ ನೋಡಿ ಚರಸ್ ಎಲ್ಲ ಇದು ಮಾಡಿದ್ವಿ ಅದ್ರ ಜೊತೆಗೆ ಇತ್ತು ಕುಡಿದ್ವಿ ಜ್ಯೂಸು ದಮ್ಮ ಹೊಡ್ಕೊಂಡು ಜ್ಯೂಸ್ ಕುಡಿತೀವಿ ನಾವು ಹಾಸನ ಜೈಲಿಗೆ ಪೊಲೀಸರ ದಾಳಿ ಪ್ರಕರಣ ಪೊಲೀಸರ ದಾಳಿ ಬೆನ್ನಲ್ಲೇ ಜೈಲಿನೊಳಗೆ ಕರ್ಮಕಾಂಡದ ವಿಡಿಯೋ ವೈರಲ್ ಜೈಲಿನೊಳಗೆ ಗಾಂಜಾ ಚರಸ್ ಭರ್ಜರಿ ಮಾರಾಟದ ಬಗ್ಗೆ ಕೈದಿಗಳಿಂದಲೇ ಮಾಹಿತಿ ಬಯಲು ಜೈಲಿನ ಸೆಲ್ ಒಳಗಿಂದಲೇ ವಿಡಿಯೋ ಮಾಡಿ ಕುಟುಂಬ ಸದಸ್ಯರಿಗೆ ಕಳಿಸಿರುವ ವಿಚಾರಣೆ ದಿನ ಕೈದಿಗಳು ಕಡಿಮೆ ಹಣಕ್ಕೆ ಗಾಂಜಾ ತರಿಸಿ ದುಬಾರಿ ಬೆಲೆಗೆ ಜೈಲೊಳಗೆ ಗಾಂಜಾ ಮಾರಾಟ ಆರೋಪ 2,000ಕ್ಕೆ ಒಂದು ಪಾಕೆಟ್ ಗಾಂಜಾ ತರಿಸಿ ಅದನ್ನು 5-10-12,000ಕ್ಕೆ ಮಾರಾಟ ಎಂದು ಆರೋಪ ಜೈಲು ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ವಿಚಾರಣಾ ದಿನ ಕೈದಿಗಳ ಗಂಭೀರ ಆರೋಪ ಗಾಂಜಾ ಚರಸ್ ಸೇರಿ ಮಾದಕ ವಸ್ತುಗಳು ಜೈಲೊಳಗೆ ಸಿಗುತ್ತೆ ಮಾದಕ ವಸ್ತುಗಳನ್ನು ಜೈಲು ಸಿಬ್ಬಂದಿಯೇ ಮಾರಾಟ ಮಾಡ್ತಾರೆ ಎಂದು ಆರೋಪ ಜೈಲೊಳಗೆ ಸ್ಮಾರ್ಟ್ಫೋನ್ ಹಿಡಿದು ವಿಡಿಯೋ ಮಾಡಿರೋ ವಿಚಾರಣೆ ದಿನ ಕೈದಿಗಳು ಆಗಸ್ಟ್ 18ರ ರಾತ್ರಿ ದಿಢೀರ್ ದಾಳಿ ಮಾಡಿ 7 ಸ್ಮಾರ್ಟ್ಫೋನ್ ಸೇರಿ 18 ಫೋನ್ ವಶಕ್ಕೆ ಪಡೆದಿದ್ದ ಪೊಲೀಸರು ಪೊಲೀಸರ ದಾಳಿ ಬೆನ್ನಲ್ಲೇ ಜೈಲಿನೊಳಗಿನ ಕರ್ಮಕಾಂಡದ ವಿಡಿಯೋ ವೈರಲ್ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಮಾದಕ ವಸ್ತು ಮಾರಾಟ ಎಂಬ ಗಂಭೀರ ಆರೋಪ ಇದು ಗಾಂಜಾ ಇದು ಗಾಂಜಾ ನಾನು ಸಲೀಂ ಪಾಷಾ ಅಂತ 9 ವರ್ಷ 3 ತಿಂಗಳು ಜೈಲು ಉಳಿದವನು ಜೈಲಲ್ಲಿ ಹಾಸನ ಜೈಲಲ್ಲಿ ನೋಡಿ ಇದು ಎಷ್ಟು ಗಾಂಜಾ ನೋಡಿ 10,000 ರೂಪಾಯಿ ಗಾಂಜಾ ಇದೆಲ್ಲ ತರೋದು ಪೊಲೀಸವರೇ ಸುಪ್ರಿಂಟೆಂಡೆಂಟ್ ಹಿಡ್ದು ಜಾದು ಜೈಲ ಜಾರ ಇದ್ದಾನೆ ಅವನು ಇದು ಏನೋ ಅವನು ಬಂಡ್ಲಿ ಪ್ರಕಾಶ ಅವರು 3 4 ಜನ ಇದ್ದಾರೆ ಸಿಂಗಮ್ಮು ಮಧು ಅಲ್ಯಾಸ್ ಮಧು ಸಿಂಗ್ ಅಲ್ಯಾಸ್ ಸಿಂಗಮ್ಮು ಅವನು ಎಲ್ಲ ತಂದ್ಕೊಡೋದಿದೆ ಗಾಂಜಾ 10,000 ರೂಪಾಯಿ ತಂದ್ಕೊಡ್ತಾರೆ ಯಾರು ತಂದ್ಬಿಟ್ಟು ಗಾಂಜಾ ಅವರೇ ಸೇಲ್ ಮಾಡೋದು ಜೈಲಲ್ಲಿ ಹಾಸನ ಜೈಲಲ್ಲಿ ಇರೋದು ಜೈಲಿದು ನೋಡ್ಕೊಡಿ ಜೈಲಿದು ಸಪ್ಲೈ ಮಾಡ್ತಾನೆ ನೋಡಿ ಗಾಂಜಾ ಇದು ಅಫೀಮ್ ಚರಸ್ ಇದು ಚರಸ್ 50,000 ರೂಪಾಯಿ ಇಷ್ಟಿಗೆ ಇಷ್ಟು ಗಾಂಜಿಗೆ 5,000 ರೂಪಾಯಿ ಕೊಡಬೇಕು ಜೈಲಲ್ಲಿ 2,000 ರೂಪಾಯಿ ಕೊಟ್ಟರೆ ಅವರು 3,000 ರೂಪಾಯಿ ನಮಗೆ 2,000 ರೂಪಾಯಿಗೆ 5,000 ರೂಪಾಯಿ ಆಗಬೇಕು ಬಂಡವಾಳ ತರಕ್ಕೆ ನೋಡಿ ಚರಸ್ ಎಲ್ಲ ಇದು ಮಾಡಿದ್ವಿ ಅದ್ರ ಜೊತೆಗೆ ಇತ್ತು ಕುಡಿತೀವಿ ಜ್ಯೂಸು ದಮ್ಮ ಹೊಡ್ಕೊಂಡು ಜ್ಯೂಸ್ ಕುಡಿತೀವಿ ನಾವು